ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಚಕ್ರಪಾಣಿ ಯಾದವ್ ಅಂತ ಈಗ ನೋಡ್ತಾ ಇದ್ದಾರ ಇದು ಅಲಹಾಬಾದ್ ಸಫೇದ ಗ್ರಾಫ್ಟೆಡ್ ಪ್ಲ್ಯಾಂಟ್ ಇದು ಇದು ನೋಡಿ ಗ್ರಾಫ್ಟೆಡ್ ಪ್ಲ್ಯಾಂಟು ನಾನು ಈ ವಿಡಿಯೋ ಮಾಡೋದು ಏನಕ್ಕೆ ಅಂತಂದರೆ ತುಂಬ ಜನ ಏನು ಮಾಡ್ತಾರೆ ಗಿಡಗಳು ತೊಗೊಂಡು ಹೋಗಿ ಸುಮ್ಮನೆ ಅಲ್ಲಿ ಸುಮ್ಮನೆ ನಿಲ್ಲಿಸ್ಬಿಡ್ತಾರೆ ಗಿಡಗಳು ಆ ರೀತಿ ನಿಲ್ಲಿಸಬಾರ್ದು ನೋಡಿ ಈ ರೀತಿ ಪಾತಿ ಮಾಡ್ಬೇಕು ನೋಡಿ ಒಂದು ಅರ್ಧ ಅಡಿ ಅರ್ಧ ಅಡಿ ಪಾತಿ ಮಾಡಿ ಒಳಗಡೆ ಇಟ್ಟುಬಿಟ್ಟು ಕೆಳಗಡೆ ನೀರು ಕೊಡಬೇಕು ಇದಕ್ಕೂ ನೀವು ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾಟಿ ಮಾಡ್ಕೋಬೋದು ಇದು ಅಲಹಾಬಾ ಸಫೇದ ಪ್ಲ್ಯಾಂಟ್ಸ್ ಎಲ್ಲ ನೋಡಿ ಇದು ಒರಿಜಿನಲ್ ಅಲಾಬ ಸಫೇದ ಎಳೆಗಳೆಲ್ಲ ಉದ್ದ ಇಡ್ತದೆ ಸಣ್ಣಕ್ಕಿಡ್ತದೆ ನೋಡಿ ಚೆನ್ನಾಗಿದೆ ಇದೆಲ್ಲ ಗ್ರಾಫ್ಟೆಡ್ ಪ್ಲ್ಯಾಂಟ್ಸ್ ಎಲ್ಲ ಇವೆಲ್ಲವೂ ಇಲ್ಲ ಮೆಚ್ಚಿಟ್ಟು ಆಗಿರೋ ಪ್ಲ್ಯಾಂಟ್ಸ್ ಇವೆಲ್ಲವೂ ಗ್ರಾಫ್ಟೆಡ್ ಪ್ಲಾಂಟ್ಸು ಈ ರೀತಿ ನೋಡಿ ಈ ರೀತಿ ಪಾತಿ ಮಾಡ್ಕೋಬೇಕು ನೋಡಿ ಒಂದು ಅರ್ಧ ಅಡಿ ಪಾತಿ ಮಾಡಿ ಒಳಗಡೆ ಇಟ್ಬಿಟ್ಟು ಬೋರ್ ಮುಖಾಂತರ ನೀರು ಕೊಡ್ಬೋದು ಅದೇ ನೀರು ಇಲ್ಲಿ ಕೊಟ್ಟರೆ ನಿಮಗೆ ನೀವು ಒಂದು ಮೂರು ನಾಲ್ಕು ದಿವಸ ಆಗಲಿ ಒಂದು ಹದಿನೈದು ದಿವಸ ಲೇಟ್ ಆದರೂ ಪರವಾಗಿಲ್ಲ ಕೆಳಗಡೆ ನೀರು ಕೊಡ್ತಾಯಿದ್ರೆ ಯಾವುದೇ ರೀತಿ ಗಿಡ ಅನ್ನೋದು ಡ್ಯಾಮೇಜ್ ಆಗೋದಿಲ್ಲ ಈ ರೀತಿ ತುಂಬ ಜನ ಮಾಡ್ತಾರೆ ಸುಮ್ಮನೆ ನಿಲ್ಲಿಸ್ಬಿಡ್ತಾರೆ ಸುಮ್ಮನೆ ಸರ್ ನಮ್ಮದು ಗಿಡ ಒಣಗಿದೆ ಒಣಗಿದೆ ಅಂತಾರೆ ಗ್ರಾಫ್ಟೆಡ್ ಪ್ಲಾಂಟ್ಸ್ ಅನ್ನೋದು ಫಸ್ಟ್ ಎಲೆಗಳೆಲ್ಲ ಉದುರಿ ಮತ್ತು ತಾನ ತಾನೇ ಚಿಗುರು ಬರ್ತದೆ ಇವು ತೈ ತುಂಬ ಜನ ಹೇಳ್ತಾರೆ ಸರ್ ತೈವಾನ್ ಪಿಂಕ್ ಚೆನ್ನಾಗಿದೆ ತೈವಾನ್ ಪಿಂಕ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರ್ತದೆ ಒಂದು ವರ್ಷ ಎರಡು ವರ್ಷ ಆದಮೇಲೆ ನಿಮ್ಗೆ ಅದು ಗೊತ್ತಾಗುತ್ತೆ ನೆಮಟೋಡ್ಗಳು ಫಂಗೀಸ್ ಆಡಿದೆಲ್ಲ ಜಾಸ್ತಿ ಬರ್ತಾ ಇರ್ತದೆ ನಾನು ನೋಡಿದ್ರೆ ನಮ್ಮ ವೀಡಿಯೋದಲ್ಲಿ ತುಂಬ ಸುಮಾರು ವೀಡಿಯೋಗಳು ನಿಮಗೆ ಹೇಳಿದ್ದೀನಿ ಈ ನೆಮಟೋಡ್ ಅಂದರೆ ತೈವಾನ್ ಪಿಂಕ್ ಮೇಂಟೆನೆಸ್ ಮಾಡೋಂಗಿದ್ರೆ ಮಾತ್ರ ನೀವು ಮೆ ಪ್ಲಾಂಟೇಶನ್ ಮಾಡ್ಕೊಳ್ಲಿಲ್ಲ ಅಂದರೆ ಮಾಡಿ ಮಾಡಬೇಡಿ ಅದನ್ನು ಯಾಕಂದರೆ ಮೇಂಟೆನೆನ್ಸ್ ಭಾಳ ಇದೆ ಅದಕ್ಕೂ ಹ್ಞೂ ಇವೆಲ್ಲ ನೋಡಿ ಅಲಹಾಬಾದ್ ಸಫೇದ ಇವೆಲ್ಲ ನನಗೆ ಅಫ್ಟ್ಯಾಟ್ ಪ್ಲ್ಯಾಂಟ್ಸ್ ಎಲ್ಲ ನೋಡಿ ಈ ರೀತಿ ಮಾಡ್ಕೋಬೇಕು ನೋಡಿ ಒಂದು ಅರ್ದಾಡಿ ತೆಗ್ದೋಡ್ಬಿಟ್ಟು ಅದು ಒಳಗಡೆ ಇಟ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ನೀರು ಕೊಟ್ಬಿಟ್ರೆ ಆರಾಮಾಗಿ ನೀವು ಎಷ್ಟು ದಿವಸ ಬೇಕಾದರೂ ಇಟ್ಕೋಬೋದು ನೀವು ಎರಡು ದಿವಸ ಲೇಟಾದರೂ ಲೇಬರ್ ಸಿಕ್ಕಲಿಲ್ಲ ಅಂತಂದ್ರೂ ಎರಡು ದಿವಸ ಲೇಟಾಗೂ ನೀವು ಪ್ಲಾಂಟೇಶ್ ಮಾಡ್ಕೊಂಡಿದ್ರು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮತ್ತು ಗೊಬ್ಬರ ಕಳಿಸೋದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಎಷ್ಟೋ ನಾನು ಇದು ಮಾಡಿದ್ರು ತುಂಬ ಗೊಬ್ಬರ ಯಾತ ಕಳಿಸ್ಬೇಕು ಇನ್ನೇನು ಹಾಕಬೇಕು ಅಂತ ಇವತ್ತು ನಿಮಗೆ ತೋರಿಸ್ತೀನಿ ನಾನು

ಹ್ಞೂ ಆ ಥರ ಆ ಥರ ಕೈಯಲ್ಲಿ ಚಾಲ್ಬೇಕು ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಹಾಂ ರಾ ಆ ರೀತಿ ನೋಡಿ ಇದು ಫಸ್ಟ್ ಬೇವಿನಿಂಡಿ ಹಾಕಿದ್ವಿ ಬೇವಿಂಡಿ ಹಾಕ್ಕೋಬೋದು ಸಿಂಗಲ್ ಸೂಪರ್ ಪಾಸ್ಪೋರ್ಟ್ ಹಾಕೋದು ಪೌಡ್ರ್ ಹಾಕೋಬಹುದು ಯಾವುದೂ ಯಾವುದೂ ಫಸ್ಟ್ ಹಾಕ್ಕೊಂಡ್ರೆ ಏನು ತೊಂದರೆ ಆಗಲತ್ತಿಲ್ಲ ಹಾಕಿ ಸುತ್ತಲೂ ಹಾಕಬೇಕು ಈ ಮೂಲೆ 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 ರೌಂಡ್ ಈಗ ಬೇವಿಂಡಿ ಚೆಲ್ಲಿದ್ವಿ ಈಗ ಸಿಂಗಲ್ ಸೂಪರ್ ಪಾಸ್ಪೋರ್ಟ್ ಈಗ ಕುರಿ ಗೊಬ್ ಕುರಿ ಗೊಬ್ಬರ ಆಡು ಗೊಬ್ಬರ ಹಾಕಬಾರ್ದು ದನಗಳ ಗೊಬ್ಬರ ಎಂಡಿ ಗೊಬ್ಬರ ಮಾತ್ರ ಹಾಕಬೇಕು ಅಂತಂದ್ರೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ತೊಗೊಳ್ಳಿ ಪರವಾಗಿಲ್ಲ ವರ್ಮಿ ಕಾಂಪೋಸ್ಟ್ ಆಗಲಿ ಮತ್ತು ಈ ಸಿಟಿ ಕಾಂಪೋಸ್ಟ್ ಆಗಲಿ ತಗೊಂಡು ಇದರಲ್ಲಿ ಮಾಡ್ಕೋಬೋದು ಆರಾಮಾಗಿ ಇದು ಒಂದು ಸಿಂಗಲ್ ಸೂಪರ್ ಪಾಸ್ಪುಡು ತುಂಬ ಜನ ಕೇಳ್ತಾರೆ ನೋಡಿ ಇದು ಸಿಂಗಲ್ ಸೂಪರ್ ಇದು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹ್ಞೂ ಅದು ಬುಟ್ಟೆಗೆ ಹಾಕ್ಕೊಂಡು ಅದನ್ನು ಚಳಬೇಕು ಮೇಲೆ ನೋಡಿ ಈ ರೀತಿ ಚಳಕೋಬೋದು ಇದು ಒಂದು ಟ್ಯಾಕ್ಟ್ರ್ ಗೊಬ್ಬರಕ್ಕೆ ಐದು ಕೆ ಜಿ ಸುಡೋಮೊನೋಪಾಸು ಐದು ಕೆಜಿ ಪ್ಯಾಸ್ಲಾ ಮೆಸಾಸು ಮತ್ತು ಒಂದು ಒಂದು ಚೀಲ ಐವತ್ತು ಕೆ ಜಿದು ಸಿಂಗಲ್ ಸೂಪರ್ ಪಾಸ್ಪೋರ್ಟು ಎರಡು ಬೇವಿನ ಚೀಲ ಅದಾದರೆ ಸಾಕು ನಿಮಗೆ ಇದು ಸೂಪರ್ ಸಿಂಗಲ್ ಸೂಪರ್ ಫಾಸ್ಫುಡ್ ಚಳಿತಾಯಿದ್ವಿ ಎಲ್ಲನೂ ತುಂಬ ಜನ ಕೇಳ್ತಾಯಿದ್ದು ಏನು ಮಾಡಬೇಕು ಯಾವ ಥರ ನಾಟಿ ಮಾಡಬೇಕು ಅಂತ ಇವಾಗ ತೋರಿಸ್ತೀನಿ ನಿಮಗೆ ಗ್ರಾಫ್ಟೆಡ್ ಗಿಡಗಳು ಅಂದರೆ ತಾ ಜಿ ವಿಲಾಸ್ ಆಗಲಿ ಲಕ್ನೋ ಫಾರ್ಟಿ ನೈನ್ ಆಗಲಿ ಗ್ರಾಫ್ಟೆಡ್ ಗಿಡ ಅಲಹಾಬಾದ್ ಸಫೈತು ಯಾವ ರೀತಿ ನಾಟಿ ಮಾಡಬೇಕು ಈ ಗೊಬ್ಬರ ಯಾವ ರೀತಿ ಹಾಕಬೇಕು ಯಾವ ಪೊಸಿಷನಲ್ಲಿ ಹಾಕಬೇಕು ಅನ್ನೋದು ಈ ವಿಡಿಯೋ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಇದು ಖಂಡಿತ ನೋಡಬೇಕು ನೀವು ಅದೇ ರೀತಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಬಟನ್ನು ಒತ್ತಬೇಕು ನೀವು ಯಾಕಂದರೆ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ನನಗೇನು ಬರೋದೇನಿಲ್ಲ ಇದರಲ್ಲಿ ಪ್ಲೀಸ್ ದಯವಿಟ್ಟು ನೀವು ವಿಡಿಯೋ ವಿಡಿಯೋ ನೋಡ್ತಾ ಇರೋದಿಲ್ಲ ಜನಗಳಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ಲು ಬಟನ್ ಒತ್ತಬೇಕು ಅಂತ ನಾನು ರಿಕ್ವೆಸ್ಟು ಈಗ ಸಿಂಗಲ್ ಸೂಪರ್ ಪಾಸ್ಪೋರ್ಟ್ ಹಾಕಿದ್ವಿ ಇವಾಗ ಪಾಯ್ಸ್ಲೊ ಮೆಸು ಮೊನಸ್ಸು ಒಂದು ಬುಟ್ಟೆಗೆ ಹಾಕ್ಕೊಂಡು ಕಳ್ಸ್ಕೋಬೇಕು ಹಾಂ ನೋಡಿ ಇದು ಸುಡೋಮೋನ ಪಾಸು ಪಾಯ್ಸ್ಲೊ ಮೆಸು ಈಗ ಬುಟ್ಟಾಗಿ ಕಳ್ಸ್ಕೊತೀವಿ ಆ ಬುಟ್ಟಿ ತಗೋಲ್ಲ ನೋಡಿ ಈ ರೀತಿ ಬುಟ್ಟಾಗಿ ಹಾಕಿ ಕಳ್ಸ್ಕೊಬೇಕು ನೋಡಿ

ಅಲ್ಲಿಂದಲೇ ಚಲ್ಲು ಮೇಲೆ ಪರವಾಗಿಲ್ಲ ಹ್ಞೂ ಆ ರೀತಿ ಅಷ್ಟೆ ಈ ರೀತಿ ಹಾಕ್ಕೊಂಡ್ರೆ ನಿಮ್ಗೆ ಅದೇ ರೀತಿ ಡೊಣ್ಣೆಳ ಗೊಬ್ಬರ ತುಂಬ ಜನ ಜಾಯಿನ್ ಮಾಡ್ತಾರೆ ಬುಟ್ಟಿ ಕಟ್ಲೆ ಗುಂಡಿಗೆ ಹಾಕ್ತಾರೆ ಆ ರೀತಿ ಹಾಕೋದ್ರಿಂದ ಡೊಣ್ಣೆ ಹುಳ ಉತ್ಪತ್ತಾಗಿ ಬೇರೆ ಕಡಿತವು ಇವತ್ತಿರೋ ಗಿಡ ನಾಲ್ಕು ಇರಲ್ಲ ಆ ರೀತಿ ಮಾಡ್ತಾವೆ ಡೊಣ್ಣೆ ಹುಳ ಈ ನೆಮ್ಮಟೋಡದ ಡೇಂಜರು ಮತ್ತು ಡೊಣ್ಣೆ ಉಲ್ಲ ಭಾರಿ ಡೇಂಜರ್ ಅದಕ್ಕಿಂತ ನೆಮಟೋಡ್ ಬಂದರೆ ಒಂದು ನಾಲ್ಕೈದು ಒಂದು ಇಪ್ಪತ್ತು ದಿವಸ ಆದರೂ ಗಿಡ ಉಳಿಸ್ಕೊಬೋದು ನಾವು ಈ ಡೊಣ್ಣೆವುಲ ಕಡಿದ್ರೆ ಮಾತ್ರ ಒಂದು ಒಂದೇ ದಿನಕ್ಕೆ ಸಾಯ್ತದೆ ಗಿಡ ಈ ರೀತಿ ಹಾಕ್ಕೊಂಡು ನಾವು ಕಳ್ಸ್ಕೊಬೇಕು ಹಾಂ ರೈಟ್ ಹಾಂ ಈ ಈ ರೀತಿ ಕಳ್ಸ್ಕೊಬೇಕು ನೋಡಿ ಹಾಂ ಒಂದು ಕಡೆಯಿಂದ ಕಳ್ಸ್ಕೊ ಕಳಿಸ್ಕೋಬೇಕು ನೋಡಿ ಈ ರೀತಿ ಕಳಿಸ್ಕೊಂಡು ಬೆಡ್ ಮಾಡಿಕೊಂಡು ಮತ್ತು ನೀವು ಅದನ್ನು ಬುಟ್ಟೆಗೆ ಹಾಕ್ಕೊಂಡು ಗಿಡಗಳಿಗೆ ನಾಟಿ ಮಾಡ್ಕೋಬೋದು ಈಗ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ನಾಟಿ ಮಾಡಬೇಕು ಗಿಡಗಳು ಜೀ ಆಗಲಿ ಲಕ್ನೋ ಫಾರ್ಟಿ ನೈನ್ ಆಗಲಿ ಗ್ರಾಫ್ಟರ್ಡ್ ಪ್ಲಾಂಟ್ ಅಲಾಬಾ ಸಫೇದಾಗಲಿ ಯಾವ ರೀತಿ ನಾಟಿ ಮಾಡ್ಕೋಬೇಕು ಅನ್ನೋದು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ಈ ವಿಡಿಯೋ ಇರಿ ನೋಡಿ ಈ ರೀತಿ ಕಳಿಸ್ಬೇಕು ನೋಡಿ ಎಲ್ಲ ಶೆಣಕೆ ತಗೊಂಡು ಈ ರೀತಿ ಚೆನ್ನಾಗಿ ಕಳಿಸ್ಕೊಬೇಕು ಎರಡು ಸಲ ಕಳಿಸ್ಬೇಕು ನೋಡಿ ನೋಡಿ ಈ ರೀತಿ ನಾವು ಒಂದೂವರೆ ಅಡಿ ಗುಂಡಿ ತೆಗ್ದಿದ್ದೀವಿ ಇದರಲ್ಲಿ ಫಸ್ಟು ಸ್ವಲ್ಪ ಮಣ್ಣು ಹಾಕಬೇಕು ಮೇಲೆ ಹಾಂ ಮೊಣ್ಣು ಮಣ್ಣು ಹಾಕಿದ್ದೀವಿ ಸ್ವಲ್ಪ ಆಮೇಲೆ ಗೊಬ್ಬರ ಹಾಕಬೇಕು ಗೊಬ್ಬರ ಹಾಕಿ ಈ ಕಳಿಸಿರೋ ಗೊಬ್ಬರ ಹಾಕಿದ್ವಿ ನೋಡಿ ಆ ರೀತಿ ಸ್ವಲ್ಪ ಅಷ್ಟೇ ಒಂದು ಅರ್ಧ ಕೆ ಜಿ ಸಾಕು ಅದರ ಮೇಲೆ ಮಣ್ಣು ಹಾಕಬೇಕು ಮಣ್ಣು ಹಾಕ ಹಾಕಿ ಇಂಚೂರು ಹಾಕಿ ಮಣ್ಣು ಹಾಂ ಈಗ ಗಿಡ ಪ್ಯಾಕೆಟ್ ತೆಗ್ದಿದ್ವಲ್ಲ ನೋಡಿದ ಈ ಗ್ರಾಫ್ಟೆಡ್ ಗಿಡ ನೋಡಿದ ನಿಮ್ಗೆ ತೋರಿಸ್ತೀನಿ ಇದು ಗ್ರಾಫ್ಟರ್ಡ್ ನೋಡಿ ಇದರ ಮೇಲೆ ನಾವು ಒಂದು ಫುಟ್ ಮೇಲೆ ನಾವು ಗ್ರಾಫ್ಟಿಂಗ್ ಮಾಡಿರ್ತೀವಿ ನೀವೇನು ಮಾಡಬೇಕು ನೋಡಿ ಪ್ಯಾಕೆಟ್ ಮೇಲೆ ಅರ್ಧ ಅಡಿ ಮುಚ್ಚಬೇಕು ಈಗ ತೋರ್ಸ್ತೀನಿ ಯಾವ ರೀತಿ ಹೆಚ್ಚಬೇಕು ಏನೇನು ಮಾಡಬೇಕು ಅಂತ ಹ್ಞೂ ತಗೋಣ ಹಾಂ ಸರಿ ಸೈಡ್ 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 ಸೈಟ್ 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 ನೋಡಿ ಈ ರೀತಿ ಗಿಡ 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 ಇಡಬೇಕು ನೋಡಿ ಈ ರೀತಿ ಈ ರೀತಿ ಗಿಡ ಇಟ್ಬಿಟ್ಟು ಮಣ್ಣು ಮುಚ್ಚಬೇಕು ಮಣ್ಣು ಉಚ್ಚಿಬಿಡಿ ಹ್ಞೂ ಪ್ಯಾಕೆಟ್ ಫುಲ್ ಮುಚ್ಚಬೇಕು ನೋಡಿ ಈ ಗ್ರಾಫ್ಟೆಡ್ ಗಿಡಗಳಿಗೆ ಮಾತ್ರ ಇದು ನೋ ಸಾಕು ಉಡ್ 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 ತಿ ಉಡ್ ತಿ ಚೆನ್ನಾಗಿ ಉತಿ ಉತಿ ಕಾಲ್ ಕಾಲ ಅಲ್ಲಿ ಉತಿ ಕಾಲ ಅಲ್ಲಿ ಉತಿ ಕಾಲ್ ಕಾಲ್ ದಡ್ ಮ ಹ ಹ ಚಾಪ್ 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 ಚಾಪ್ಲಿ ಉತಿ ಅట్లా ಚಾಪ್ಲಿ ಉಂ ಉತಿ ಈ ಗೊಬ್ಬರ ಹಾಕ್ಬೇಕು ಮೇಲೆ ಈ ಪ್ಯಾಕೆಟ್ ಮುಚ್ಚಿದ್ವಲ್ಲ ಅದರ ಮೇಲೆ ಗೊಬ್ಬರ ಹಾಕ್ಬೇಕು ನೋಡಿ ಹಾಕಿ ಹಾ ಸಾಕು ಸಾಕು ಅದರ ಮೇಲೆ ಬಣ್ಣ ಹಾಕಿ

ಈ ರೀತಿ ಒತ್ತಬೇಕು ನೋಡಿ ಇದು ವಾರದಲ್ಲಿ ಎರಡು ಸಲ ಈ ರೀತಿ ಈ ರೀತಿ ಒತ್ತಬೇಕು ನೋಡಿ ನೀರು ಬಿಟ್ಟ ಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ ಭೂಮಿ ಆವಾಗೂ ಒತ್ತಬೇಕು ಚೂರು ಇದು ಬಂದು ನಿಮಗೆ ಒರಿಜಿನಲ್ ಅಲ್ಹಾಬಾ ಸಫೇದ ಗ್ರಾಫ್ಟೈಡ್ ಪ್ಲ್ಯಾಂಟ್ ಇದು ನೋಡಿದ್ದು ಒರಿಜಿನಲ್ ಅಲ್ಹಾಬಾಜ್ ಸಫೇದ ಗ್ರಾಫ್ಟೆಡ್ ಪ್ಲ್ಯಾಂಟ್ ಇದು ಕಸಿ ಮಾಡಿರೋದು ಕಣ್ ಕಟ್ಟಿರೋದಿತ್ತು ಈಗ ಫಸ್ಟ್ ಮಣ್ಣು ಹಾಕಬೇಕು ನೋಡಿ ಎರಡನೇ ಸಲ ತೋರಿಸ್ತೀನಿ ನಿಮಗೆ ಈಗ ಗುಂಡಿ ತೆಗೆದು ಅದರಲ್ಲಿ ಸ್ವಲ್ಪ ಮಣ್ಣು ಹಾಕಬೇಕು ನೋಡಿ ಈಗ ಒಂದೂವರೆ ಅಡಿ ಗುಂಡಿ ತೆಗೆದಿದ್ದು ಸ್ವಲ್ಪ ಒಂದು ಕಾಲು ಭಾಗ ಮುಚ್ಚಬೇಕು ಮಣ್ಣು ಹಾಕಿ ಹ್ಞೂ ಈ ರೀತಿ ಮಣ್ಣು ಹಾಕ್ಬಿಟ್ಟು ಆಮೇಲೆ ಗೊಬ್ಬರ ಹಾಕಬೇಕು ಹ್ಞೂ ಸಾಕು ಗೊಬ್ಬರ ಅಷ್ಟೇ ಒಂದು 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 ಅರ್ಧ ಕೆ ಜಿ ಅಷ್ಟು ಹಾಕ್ಕೊಂಡ್ರೆ ಸಾಕು ಕೆಳಗಡೆ ಗೊಬ್ಬರ ಹಾಂ ಸಾಕಾದರೆ ಮಣ್ಣು ಹಾಕಿ ಗೊಬ್ಬರ ಆದ ತಕ್ಷಣ ಮಣ್ಣು ಹಾಕಿ ಹ್ಞೂ ಹಾಕಿ ಚೂರು ಮಣ್ಣು ಹಾಕಿ ಹ್ಞೂ ಸಾಕು ಸಾಕು ಹ್ಞೂ ಸ್ವಲ್ಪ ಸ್ವಲ್ಪ ಲೆವೆಲ್ ಮಾಡಿ ಮಣ್ಣದ ಹಾಂ ಈ ಪೇ ಈಗ ಗಿಡ ನೆಡಬೇಕು ಈಗ ಈಗ ಹಾಂ ಈಗ ಗಿಡ ನೆಟ್ಬಿಟ್ಟು ಸುತ್ತ ಹಾಕಿ ಫುಲ್ ಮಣ್ಣು ಹಾಕಿ ಹಾಂ ಮುನ್ನ ಮೊನ್ನೆ ಹಾಕಿ ಮೊನ್ನೆ ಹಾಕಿ ಹಾಂ ಈಗ ಫುಲ್ ಎಲ್ಲ ಮುಚ್ಚಿದ್ದವಲ್ಲ ಈಗ ಮೇಲೆ ಗೊಬ್ಬರ ಹಾಕ್ಬೇಕು ಸಾಕು 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 ಹ್ಞೂ ಒತ್ತು ಗೊತ್ತು ಚೆನ್ನಾಗಿ ಓದ್ತೀರಿ ಅದನ್ನು ಗೊತ್ತಬೇಕು ಕಾಲಲ್ಲಿ ಹ್ಞೂ ಹ್ಞೂ ಈಗ ಗೊಬ್ಬರ ಹಾಕಬೇಕು ನೋಡಿ ಈಗ ಎರಡನೇ ಸಲ ಗೊಬ್ಬರ ಹಾಕ್ತಾರೆ ಸಾಕು ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಹ್ಞೂ ಹಾಕಿ ಮುನ್ನ ಮುನ್ನ ಮುಚ್ಚಿಬಿಡಿ ಮುನ್ನ ಹಾಕಿ ಮತ್ತು ಕಾಲಲ್ಲಿ ತೊಳಿಬೇಕು ಈ ರೀತಿ ಇದೇ ಇದೇ ಪ್ಲಾಂಟೇಷನ್ ಮಾಡೋದು ತುಂಬ ಜನ ನೀವು ಬನ್ನಿ ಸರ್ ನೀವು ಬನ್ನಿ ಸರ್ ಅಂತಾರೆ ನಾನು ಎಲ್ಲ ಕಡೆ ಆಗಲ್ಲ ಈಗ ಕರೋನ ಇದೆ ನಿಮ್ಮ ಸಮಯದಲ್ಲಿ ಇವತ್ತು ಇಲ್ಲೇ ಪಕ್ಕದಲ್ಲಿರೋದು ಇಲ್ಲಿ ಬಂದು ನಿಮ್ಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಎಲ್ಲ ಎಲ್ಲರೂ ತಪ್ಪು ತಿಳ್ಕೊಬೇಡಿ ಇದೇ ರೀತಿ ನಾಟಿ ಮಾಡ್ಕೊಂಬಿಟ್ರೆ ಮುಗೀತು ಅಷ್ಟೇ ಹ್ಞೂ ಹ್ಞೂ ಸ್ವಲ್ಪ ಲೆವೆಲ್ ಲೆವೆಲ್ ಮಾಡು ಆ ಕಡೆ ಈ ಕಡೆ ಎಲ್ಲ ಹ್ಞೂ ಈ ರೀತಿ ಲೆವೆಲ್ ಮಾಡಿಕೊಂಡ್ರೆ ಸಾಕು ಡ್ರಿಪ್ಪಲ್ಲೇ ಬಿಟ್ಬಿಟ್ರೆ ನೀರು ಆರಾಮಾಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಅಲಹಾಬಾದ್ ಸಫೈದ ಪ್ಲ್ಯಾಂಟ್ ಇದು ನೋಡಿ ತುಂಬ ಜನಕ್ಕೆ ಜನಕ್ಕೆ ಹೆದರಿಕೆ ಆಗುತ್ತೆ ಯಾಕಂದರೆ ಗ್ರಾಫ್ಟೆಡ್ ಗಿಡಗಳು ಅನ್ನೋದು ನಿಮ್ಮ ನೆಲದಲ್ಲಿ ಹಚ್ಚಿದ ಮೇಲೆ ಈ ಎಲೆಗಳೆಲ್ಲ ಉದುರ್ತಾವೆ ನೋಡಿ ಇವೆಲ್ಲ ನೋಡಿ ಈ ಎಲೆಗಳೆಲ್ಲ ಉದುರ್ತಾವೆ ಉದುರಿ ಮತ್ತೆ ಹೊಸ ಚಿಗುರು ಅನ್ನೂ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಹೊಸ ಬೇರು ಅನ್ನೋದು ಹೊಸ ರೂಟ್ ಡೆವಲಪ್ಮೆಂಟ್ ಆದಮೇಲೆ ಎಲೆಗಳ ಉದುರಿ ಮತ್ತೆ ಹೊಸ ಚಿಗುರು ಬರ್ತದೆ ಈ ತೈವಾನ್ ಮತ್ತು ಇವೆಲ್ಲ ಕಲ್ಚರ್ ಪ್ಲಾಂಟ್ಸ್ಗೆಲ್ಲ ನೀವು ಯಾವ ರೀತಿ ನಾಟಿ ಮಾಡ್ತಾರೆ ಅದೇ ರೀತಿ ಡೆವಲಪ್ಮೆಂಟ್ ಆಗಿದೆ ಆವಾಗ ರೈತರು ಖುಷಿ ಆಗುತ್ತೆ ಇದು ಎಲೆ ಉದುರಿ ಮತ್ತು ಸಹ ಚಿಗುರು ಬಂದರೆ ಅವ್ರಿಗೆ ಸ್ವಲ್ಪ ಬೇಜಾರಾಗ್ಬಿಡ್ತದೆ ಏನು ಸರ್ ಇದು ಎಲೆಗಳ ಉದುರಿದೆ ಮತ್ತು ಬರ್ತದೋ ಇಲ್ಲೋ ಅಂತ ಟೆನ್ಷನ್ ಆಗಿಬಿಡ್ತದೆ ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಬೇಡಿ ಈ ಗ್ರಾಫ್ಟೆಡ್ಗಳ್ಗೂ ಅನ್ನೋದು ಪ್ರತಿಯೊಂದು ಎಲೆಗಳು ಉದುರಿ ಮತ್ತು ತಾನೆ ತಾನೇ ಹೊಸ ಚಿಗುರು ಅನ್ನೋದು ಬರ್ತದೆ ಆ ಹೊಸ ಚಿಗುರು ಬಂದಮೇಲೇ ತೈವಾನ್ ಪಿಂಕ್ಗಿಂತ ಚೆನ್ನಾಗಿತ್ತು ಕಾಣಿಸುತ್ತೆ ಇದು ನಿಮಗೆ ಈಗ ನಾನು ಹೇಳ್ತಾ ಇದ್ದೀನಿ ತೈವಾನ್ ಪಿಂಕ್ಗೆ ಮೇಂಟೆನೆನ್ಸ್ ಭಾಳ ಇದೆ ತೈವಾನ್ ಪಿಂಕ್ ನೀವು ಮೇಂಟೆನೆನ್ಸ್ ಮಾಡ್ಕೊತೀ ಮಾಡ್ಕೊತೀವಿ ನಾವು ಅನ್ನೋದಾದರೆ ಮಾತ್ರ ಪ್ಲಾಂಟೇಷನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಈ ಗ್ರಾಫ್ಟೆಡ್ ಗಿಡಗಳಿಗೆ ಮತ್ತು ಟಿಶ್ಯೂ ಕಲ್ಚರು ಕ್ಲೋನಿಂಗ್ ಗಿಡಗಳಿಗೆ ವ್ಯತ್ಯಾಸ ಏನಪ್ಪ ಅಂತಂದರೆ ಈಗ ಇವು ಕ್ಲೋನಿಂಗ್ ಪ್ಲ್ಯಾಂಟ್ಸು ಮತ್ತು ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಸ್ಗೂ ಬೇರ್ ಅನ್ನೋದು ಮೆತ್ತಗಿರ್ತದೆ ಅಂದರೆ ಮುಡಿದು ಬಿರ್ತದೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ ಬೇರಲ್ಲಿ ಅದ್ರ ಸಂಬಂಧ ಏನಾಗುತ್ತೆ ಗೊತ್ತಾ ಅದು ನೆಮಟೋಡುಗಳು ಬೇಗ ಒಳಗಡೆ ಹೋಗಿ ಆ ನೀರನ್ನ ಕುಡಿಯೋಕ್ಕೆ ಭಾಳ ಟ್ರೈ ಮಾಡ್ತವೆ ಆ ನೀರು ಆ ನೀರಿನ ಅಂಶ ತಗೊಳಕ್ಕೆ ಬೇ ಬೇಗ ಟ್ರೈ ಮಾಡ್ತದೆ ಅದರಿಂದ ಏನಾಗುತ್ತೆ ಗೊತ್ತಾ ಈ ನೆಮಟೋಡುಗಳು ಜಾಸ್ತಿ ಬರ್ತದೆ ಟಿಶ್ಯೂ ಕಲ್ಚರ್ ಕ್ಲೋನಿಂಗ್ ಪ್ಲ್ಯಾಂಟ್ಸಿಗೆ ಈ ಗ್ರಾಫ್ಟೆಡ್ ಮಾಡಿರೋ ಗಿಡಕ್ಕೆ ಬೇರೆ ಅನ್ನೋದು ಗಟ್ಟಿ ಇರ್ತದೆ ಬೇರೆ ಗಟ್ಟಿ ಅಂದರೆ ಸ್ಟ್ರಾಂಗ್ ಇರ್ತದೆ ಅದರಿಂದ ಏನಾಗುತ್ತೆ ಗೊತ್ತಾ ನೆಮಟೋಡುಗಳು ಭಾಳ ಒಳಗಡೆ ಹೋಗೋಕ್ಕೆ ಅನುಕೂಲ ಮಾಡಿ ಕೊಡೋದಿಲ್ಲ ಅದು ಬೇರೆ ಗಟ್ಟಿ ಇರೋದ್ರಿಂದ ನೆಮ್ಮಟ ಭಾಳ ಬೇಗ ಬರೋಲ್ಲ ಫಂಗೀಸ್ ಬೇಗ ಬರೋದಿಲ್ಲ ಇದು ನಾವು ಗಿಡದ ಗಿಡಕ್ಕೆ ಆರು ಸಾಲಿನ ಸಾಲಿಗೆ ಎಂಟು ಮಾಡಿರೋದಿದು ಒಂದು ಹೊರಡಿ ತೆಗ್ಗ ತೊಡಿರೋದು ಇದು ಹೊಸದಾಗಿ ಪ್ಲಾಂಟೇಶನ್ ಮಾಡೋರು ನಿಮ್ಮ ಜಮೀನಲ್ಲಿ ಒಂದಿಲ್ಲ ಎರಡು ಗಿಡ ಫಸ್ಟು ತೆಂಗಿನ ಗಿಡ ನಾಟಿ ಮಾಡಬೇಕು ನಾಟಿ ಮಾಡಿ ಪೂಜೆ ಮಾಡಬೇಕು ಆಯಿತಾ ತುಂಬ ಜನ ಬೇಜಾರು ಮಾಡ್ಕೊಂತಾರೆ ನಾನು ಫೋನ್ ಪಿಕಪ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾನು ಡೇ ಅಲ್ಲಿ ಸುಖ ಬಿಜಿ ಇರ್ತೀನಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ನೀವು ವಾಟ್ಸಪ್ಪಲ್ಲಿ ಮುಖಾಂತರ ನನಗೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೆ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾಯಿರಿ ನಿಮಗೆ ಖಂಡಿತ ನಾನು ರಿಪ್ಲೈ ಕೊಡ್ತೀನಿ ಮತ್ತು ತುಂಬ ಜನ ಫೋನ್ ಮಾಡ್ತಾರೆ ಫೋನ್ ಇತ್ತಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇ ಯಾಕಂದರೆ ಇಡೀ ಕರ್ನಾಟಕದಿಂದ ದಿನ ಮುನ್ನೂರು ನಾನೂರು ಫೋನ್ ಬರ್ತಾ ಇರ್ತವೆ ನಾನು ಕೆಲಸ ನೋಡ್ಕೋಬೇಕಾ ಮಕ್ಳ ಹತ್ರ ಆಟ ಆಡ್ಕೋಬೇಕು ಇಲ್ಲಾಂದ್ರೆ ಫೋನ್ ಅಟೆಂಡ್ ಮಾಡ್ಕೊಂಡು ಕುತ್ಕೋಬೇಕಾ ಅದಕ್ಕೋಸ್ಕರ ನಿಮಗೋಸ್ಕರ ಇಷ್ಟೆಲ್ಲ ವೀಡಿಯೋ ಮಾಡ್ತಾ ಇರೋದು ಪ್ರತಿಯೊಬ್ಬರಿಗೆ ನಾನು ಹೇಳೋಕ್ಕಾಗಲ್ಲ ಅದಕ್ಕೆ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ಯಾವ ರೀತಿ ನಾಟಿ ಮಾಡಬೇಕು ಹೆಂಗೆ ಮಾಡ್ಕೋಬೇಕು ಅಂತ ಇದು ನೋಡಿ ಇದು ಗಿಡದ ಗಿಡಕ್ಕೆ ಆರಡಿ ಸಾಲಿನ ಸಾಲಿಗೆ ಎಂಟು ಎಂಟು ಅಡಿ ಮಾಡಿರೋದು ಇದು ಇವರು ರುಪ್ ಮುಖಾಂತರ ನೀರು ಬಿಡ್ತಾ ಇದ್ದಾರೆ ಇವರು ಮೊನ್ನೆನೆ ಬೋ ಬೋರ್ ಹಾಕ್ಸಿದಾರೆ ಎರಡೂವರೆ ಇಂಚು ನೀರು ಬಿದ್ದಿದೆ ಇವರು ಮೊದಲು ಕೆಲಸ ಮಾಡ್ತಾ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಬೆಂಗಳೂರು ಬಿಟ್ಟು ಈಗ ಇಲ್ಲಿ ಒಂದು ಪೇರ್ಲ ಮತ್ತು ಮಾವು ತೆಂಗು ಎಲ್ಲ ಪ್ಲಾಂಟೇಶನ್ ಮಾಡ್ತಾಯಿದೆ ಹನ್ನೆರಡು ಎಕರೆ ಜಮೀನಿದೆ ಇವ್ರಿಗೆ ತುಂಬ ಜನ ಏನು ಮಾಡ್ತಾರೆ ನಮ್ಮ ಕಡೆ ದುಡ್ಡು ಇದೆ ನಮ್ಮ ಕಡೆ ಜಮೀನಿದೆ ನಾವು ನಾಟಿ ಮಾಡ್ತೀವಿ ಬೆಳೆಸ್ತೀವಿ ಅನ್ನೋದ್ರದ್ರೆ ಆಗಲ್ಲ ಅದು ಮೇಂಟೆನೆನ್ಸ್ ಅಂತ ಖಂಡಿತ ನೀವು ಮಾಡಲೇಬೇಕು ತುಂಬ ಜನ ರೈತರು ಏನು ಮಾಡ್ತಾರೆ ಗಿಡ ಹಸುರು ಚೆನ್ನಾಗಿದ್ದು ಗಿಡ ಡೆವಲಪ್ಮೆಂಟ್ ಚೆನ್ನಾಗಿದ್ರೆ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಅವರು ಆವಾಗ ಏನಾಗುತ್ತೆ ನೆಮ್ಮಟ ತಾನು ತಾನು ಉತ್ಪತ್ತಾಗಿ ಅದನ್ನು ಬೇರೇ ಕಡಿತಾ ಇರ್ತವೆ ಅದಕ್ಕೋಸ್ಕರ ನಲವತ್ತು ದಿವ್ಸಕ್ಕೊಂದ್ಸಲ ಮೆಸಸ್ ಆಗಲಿ ಕ್ಲೋರಿ ಆಗಲಿ ಬ್ಲೈಟ್ ಟ್ಯಾಕ್ಸ್ ಆಗಲಿ ಇಂದಾವೆ ನಲವತ್ತು ದಿವಸಕ್ಕೊಂದು ಸಲ ಡ್ರಿಪ್ ಮುಖಾಂತರ ಬಿಡಬೇಕು ಇವಾಗ ಹೊಸದಾಗಿ ನಿಮಿಜ್ ಬಂದಿದೆ ಮತ್ತು ಪ್ರೈಮ್ ಬಂದಿದ್ದೀವಲ್ಲ ನಮ್ಮ ಹುಡುಗಕ್ಕೆ ಸಂಬಂಧಪಟ್ಟ ಈ ಔಷಧಗಳನ್ನ ನೀವು ಡಿಪ್ ಮುಖಾಂತರ ಬಿಟ್ಕೊತಾ ಇದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಬೇರೆ ಕರೆಕ್ಟ್ ಆಗಿದ್ರೆ ಗಿಡ ನಿಂತ್ಕೊತದೆ ಏಳುವರೆನು ಚೆನ್ನಾಗಿ ಬರ್ತದೆ ಬೇರೆ ಇಲ್ಲ ಅಂತಂದ್ರೆ ಏನೂ ಉಪಯೋಗ ಇಲ್ಲ ನೀವು ಮಾಡಿ ಬರೀ ನಮ್ಮ ಜನಗಳು ಏನು ಮಾಡ್ತಾರೆ ಬೆಲೆ ಮೇಲೆ ನೋಡಿ ಸ್ಪ್ರೇ ಮಾಡ್ತಾರೆ ಬಿಟ್ಟು ಕೆಳಗಡೆ ಬೇರು ಅನ್ನೋದು ನೋಡೋದಿಲ್ಲ ದಯವಿಟ್ಟು ನಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತ ಇದ್ದರೆ ನಿಮಗೆ ಫಸ್ಟ್ ನೀವು ಈ ಬೇರು ಬೇರು ಗಂಟು ರೋಗಕ್ಕೆ ನೀವು ಔಷಧಗಳು ಬಿಡ್ತಾನೆ ಇರಬೇಕು ನೀವು ಆ ಥರ ಬಿಟ್ಕೊಂಡ್ರೆ ಮಾತ್ರ ಗಿಡಗಳು ಉಳ್ಸ್ಕೊತಾರೆ ಇಲ್ಲಾಂದ್ರೆ ಉಳ್ಸ್ಕೊಳಕ್ಕೆ ಸಾಧನೆ ಇಲ್ಲ ಈಗ ಇದರಲ್ಲಿ ನಾವು ಎರಡೆರಡು ಗಿಡ ಲಿಂಬು ಗಿಡ ಎರಡು ಕೊಟ್ಟಿದ್ದೀವಿ ಸೀತಾಪಲ್ಲ ಅಂಜೂರು ಅಳಿಸ್ನು ಮತ್ತು ಮೊಸಂಬಿ ಜಂಬೂ ನೀರ್ಲೆ ರಾಮ್ ಪಲ್ಲ ಲಕ್ಷ್ಮಣ ಫಲ ದಾಳಿಂಬೆ ಇವೆಲ್ಲ ಎರಡೆರಡು ಗಿಡ ನಮ್ಮ ನರ್ಸರಿಯಿಂದ ಕೊಟ್ಟಿದ್ದೀವಿ ಇವ್ರಿಗೆ ಒಂದು ಎರಡು ಎರಡು ಗಿಡ ಹೊಸ್ದಾಗ ಮಾಡ್ತಾಯಿದ್ದಾರೆ ಇವರು ಎರಡೆರಡು ಗಿಡ ಇರ್ ಇರಲಿ ತೋಟದಲ್ಲಿ ಯಾವಾಗ ಯಾವಾಗಾದ್ರೂ ಬಂದರೂ ನಾವು ತಿನ್ನೋಕ್ಕೆ ಅನುಕೂಲ ಅಂತ ನಾವು ಕೊಟ್ಟಿದ್ವಿ ಅವ್ರಿಗೆ ಇದೆಲ್ಲ ಫುಲ್ ಅವ್ರ ಜಮೀನು ಟೋಟಲ್ ಎಂಟು ಎಕರೆ ಜಮೀನ್ದು ಈಗ ಮಾಡ್ತಾ ಇರೋದು ಬರೀ ಮೂರು ಎಕರೆ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಇವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವ ಬೆಲ್ಲು ಬಟನ್ ಒತ್ತಬೇಕು ಅಂತ ನನ್ನ ಕಡೆಯಿಂದ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಈ ಇದು ಮಾಡ್ಕೋದ್ರಿಂದ ನನಗೇನು ಬರೋದಿಲ್ಲ ನಿಮಗೆ ಹೊಸ ಹೊಸ ವೀಡಿಯೋಗಳು ಒಳ್ಳೊಳ್ಳೆ ನಾಲೆಜ್ಗಳು ಅನ್ನೋದು ಬರ್ತದೆ ಅದರ ಒಳ್ಳೆ ಮೆಸೇಜ್ಗಳು ನಿಮಗೆ ಸಿಗ್ತದೆ ನನ್ನ ಕಡೆಯಿಂದ ಓಕೆ ನಮಸ್ಕಾರ ಎಲ್ಲರಿಗೂ ಈಗ ಒಂದೂವರೆ ಅಡಿ ಗುಂಡಿ ತೆಗೆದಿದ್ದು ಅದರ ಕೆಳಗಡೆ ಒಂಚೂರು ಹಾಕಿದ್ದು ಹಾಕಿದ್ದೆ ಅವ್ರದ್ದಾಡಿ ಮಣ್ಣು ಹಾಕಿದ್ದು ಕೆಳಗಡೆ ಈ ಪ್ಲ್ಯಾಂಟೇಷನ್ ಮಾಡ್ತೀವಿ ಇದು ಗ್ರಾಫ್ರೂಟ್ ಪ್ಲಾಂಟ್ ಮಾಡ್ತಾ ಇರೋದು ಗುಂಡಿ ಈ ರೀತಿ ತೊಗೊಂಡು ಸಾಕು ಒಂದುವರೆಡಿ ಉದ್ದ ಆಲ ಗುಮ್ಮ ಎಲ್ಲ ಒಂದುವರೆಡಿ ವರ್ಡಿ ಗುಂಡಿ ತೆಗಿಬೇಕು ನೋಡಿ ನೋಡಿ ಫಸ್ಟ್ ಫಸ್ಟ್ ಹಾಂ ಫಸ್ಟ್ ಗೊಬ್ಬರ ಹಾಕಬೇಕು ಫಸ್ಟ್ ಮಣ್ಣು ಹಾಕಿ ಆಮೇಲೆ ಅದ್ರ ಮೇಲೆ ಗೊಬ್ಬರ ಹಾಕಬೇಕು ಹಾಂ ಹಾಂ ಗೊಬ್ಬರ ಹಾಕಿ ಹಾಂ ಅದ್ರ ಮುನ್ನ ಹಾಕಿ ಮಣ್ಣು ಮಣ್ಣು ಹೂನು ಹ್ಞೂ ಹ್ಞೂ ಅದು ಲೆವೆಲ್ ಮಾಡಬೇಕು ಒಂಚೂರು ಲೆವೆಲ್ ಮಾಡಿ ಆಮೇಲೆ ಗಿಡ ಇಡಬೇಕು ಹ್ಞೂ ಹ್ಞೂ

ಆರು ಫುಟ್ ಸಾಲಿನ ಸಾಲಿಗೆ ಎಂಟು ಫುಟ್ಟು ಇದೇ ಬಿಡೋದಲ್ಲೇ ಬೇರೆ ಫ್ಲಾಟ್ ಇದು ಇಲ್ಲಿ ಪಕ್ಕದಲ್ಲಿ ಬಂದಿದ್ದೀನಿ ಇದು ನೋಡಿ ಜಂಬು ನೇರಲೇದು ಒಂದು ಜಂಬು ನೇರಲೆ ಮೂರು ಮೂರು ಪೇರ್ಲ ಇದು ಒಂದು ಜಂಬು ನೇರ್ಲೆ ಮಾಡಿರೋದು ಇದು ಮೂರು ಪೇರ್ಲೆ ಮಾಡಿರೋದು ಒಂದು ಎರಡು ಮೂರು ಆಮೇಲೆ ಒಂದು ಜಂಬು ನೇರಲೆ ಈ ಸಾಲಲ್ಲಿ ಎರಡು ಸಾಲು ಬಿಡ್ತೀವಿ ನಾವು ಈಗ ಫಸ್ಟ್ ನೇ ನೋಡಿದಿಲ್ಲ ಮತ್ತು ಎರಡು ಸಾಲು ಬಿಡೋದು ಎರಡು ಸಾಲು ಬಿಡಿ ಮತ್ತು ನೆಕ್ಸ್ಟ್ ಲೈನಲ್ಲಿ ಜಂಬು ನೇರಲ್ಲ ಹಾಕೋದು ಈ ರೀತಿ ಮಾಡಿಕೊಂಡ್ರೆ ನಿಮ್ಗೆ ಅದು ಆದಾಯ ಬರ್ತದೆ ಇದು ಆದಾಯ ಬರ್ತದೆ ಈ ರೀತಿ ಮಾಡ್ಕೋಬೇಕು ನೋಡಿ ಕಲ್ಟಿವೇಶನ್ ಯಾವುದೇ ರೀತಿ ಪೇರ್ಲಾಗಲಿ ಜಂಬುನೇರ್ಲಿಗೆ ತೊಂದರೆ ಆಗೋದಿಲ್ಲ ಮತ್ತು ಮೊನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಶ್ರೀಗಂಧ ಮಾಡ್ಬೋದು ಜಂಬುನೇರ್ಲು ಮಾಡ್ಕೋಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ತುಂಬ ಜನ ಎಲ್ಲಿ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಸುಮ್ಮನೆ ಏನೇನೋ ಖುಷಿಗಳ ಇದು ಮಾಡ್ತಾರೆ ಈ ಧೈರ್ಯಪಟ್ಟು ಅಷ್ಟು ನಾವು ಮಾಡಬೇಕು ನಾವು ಮಾಡಿದ್ರೆ ಜನಗಳು ನೋಡಿ ನಮ್ಮನ್ನು ನೋಡಿ ಮತ್ತು ಅವರು ತುಂಬ ಜನ ಯಾರು ಮಾಡ್ತಾರ ಅವ್ರು ನೋಡಿ ಮುಟ್ಟು ಮಾಡೋಣ ಇವೆಂಥ ಇಂಥ ಕಥೆಗಳೆಲ್ಲ ಹೇಳ್ತಾ ಇರ್ತಾರೆ ಆ ರೀತಿ ಹೇಳಬಾರ್ದೆಲ್ಲನೂ ನೀಟಾಗಿ ಕ್ಲೀನಾಗಿ ಮಾಡ್ಕೋಬೇಕು